ಮಹಾರಾಜರ ಮದುವೆ ಅರಮನೆ ಅಂಗಳದಲ್ಲಿ ಸಂಭ್ರಮ ಸಡಗರದಿಂದ ಈಗಷ್ಟೇ ನೆರವೇರಿದೆ. ಈಗಾಗಲೇ ಮಾಂಗಲ್ಯ ಧಾರಣೆ ಕೂಡ ಆಗಿರುವಂತಹದ್ದು. ಸಂಭ್ರಮ ಸಡಗರದಿಂದ ಎರಡೂ ರಾಜ ಮನೆತನಗಳು ಇಲ್ಲಿ ಒಂದಾಗಿವೆ. ತ್ರಿಷಿಕಾ ಕುಮಾರಿ ಮೈಸೂರು ಅರಮನೆಯ ಸೊಸೆಯಾಗಿದ್ದಾರೆ. ಕೆಲವೇ ನಿಮಿಷಗಳ ಹಿಂದಷ್ಟೇ ಮಾಂಗಲ್ಯ ಧಾರಣೆಯಾಗಿದೆ. ವಧು ವರರಿಗೆ ಆಶೀರ್ವದಿಸ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಯಧುವೀರರು ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ದೃಶ್ಯ, ಮಾಂಗಲ್ಯ ಧಾರಣೆಯ ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಈ ಮೂಲಕ ತ್ರಿಷಿಕಾ ಸಿಂಗ್, ತ್ರಿಷಿಕಾ ಕುಮಾರಿ ಸಿಂಗ್ ಈಗ ಮೈಸೂರಿನ ಸೊಸೆ, ಮೈಸೂರು ರಾಜಮನೆತನದ ಸೊಸೆಯಾಗಿದ್ದಾರೆ. ಕೆಲವೇ ನಿಮಿಷದ ಹಿಂದಷ್ಟೇ ಮಾಂಗಲ್ಯ ಧಾರಣೆ ಸಂಭ್ರಮ ಸಡಗರದಿಂದ ನೆರವೇರಿದೆ. ಎರಡು ರಾಜಮನೆತನಗಳು ಇಲ್ಲಿ ಒಂದಾಗಿರುವಂತಹದ್ದು. ಕಳೆದ ಮೂರು ದಿನಗಳಿಂದ ವಿವಾಹ ಕಾರ್ಯ ಬಹಳ ಸಂಭ್ರಮ ಸಡಗರದಿಂದ ನೆರವೇರಿರುವಂತಹದ್ದು ಕೆಲವೇ ನಿಮಿಷದ ಹಿಂದಷ್ಟೇ. ಅಂದರೆ 10:22 ಮಾಂಗಲ್ಯ ಧಾರಣಾ ಕಾರ್ಯ ಮುಕ್ತಾಯವಾಗಿದ್ದು, ಈಗ ನೂತನ ವಧುವರರಿಗೆ ಅಲ್ಲಿ ನೆರೆದಿರುವಂತಹ ರಾಜಮನೆತನದ ಹಿರಿಯರು ಆಶೀರ್ವದಿಸ್ತಾ ಇದ್ದಾರೆ, ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಕಾಲುಂಗುರ ತೊಡಿಸ್ತಾ ಇರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. 40 ನಂತರ ಅರಮನೆ ಅಂಗಳದಲ್ಲಿ ಸಂಭ್ರಮ ಮುಗಿಲು ಮುಟ್ತಾ ಇದೆ. ರಾಜಮಾತೆ ಪ್ರಮೋದಾದೇವಿಯಾದಿಯಾಗಿ ಯದುವಂಶದ ಹಲವು ಹಿರಿಯರ ಸಮ್ಮುಖದಲ್ಲಿ ವಿವಾಹ ನೆರವೇರಿರುವಂತಹದ್ದು. ಈಗ ಕಾಲುಂಗುರ ತೊಡಿಸಲಾಗ್ತಾ ಇದೆ, ಆ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ವಿ. ಮೂರ್ನಾಲ್ಕು ದಿನಗಳಿಂದ ಅರಮನೆಯ ಸುತ್ತಮುತ್ತ ಸಂಭ್ರಮ. ಮೈಸೂರಿನ ಜನತೆಗೆ 40 ಹಿಂದಿನ ಆ ಒಂದು ವಿವಾಹ ನೆನಪಾಗ್ತಾ ಇರುವಂತಹದ್ದು. ಯದುವೀರರು ಈಗ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ. ಕಳೆದ ವರ್ಷವಷ್ಟೇ ಅವರಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಲಾಗಿತ್ತು, ಇವತ್ತು ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ತ್ರಿಷಿಕಾ ಕುಮಾರಿ ಈಗ ಮೈಸೂರು ಮನೆತನದ ಸೊಸೆಯಾಗಿದ್ದಾರೆ.
ಮಯೂರ ಮಂಟಪದಲ್ಲಿ ಸಂಭ್ರಮ ಸಡಗರದಿಂದ ವಿವಾಹ ನೆರವೇರಿದ್ದು ತ್ರಿಷಿಕಾ ಕುಮಾರಿ ಸಿಂಗ್ ಈಗ ಮೈಸೂರು ಒಡೆತನದ ಮಹಾರಾಣಿಯಾಗಿದ್ದಾರೆ. ಪ್ರಮೋದಾದೇವಿ, ರಾಜಮಾತೆ ಪ್ರಮೋದಾದೇವಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಭ್ರಮ ಸಡಗರ ನೆರವೇರಿರುವಂತಹದ್ದು. ಮನೀಶ್ ಅವರೇ, ಒಂದು ಸಂಭ್ರಮಕ್ಕೆ, ಒಂದು ದೊಡ್ಡ ಐತಿಹಾಸಿಕ ಸಂಭ್ರಮ, ಐತಿಹಾಸಿಕ ಮದುವೆಗೆ ಸಾಕ್ಷಿಯಾಗಿರುವಂಥದ್ದು, ಏನು ಹೇಳ್ತೀರಾ? ಮಾಂಗಲ್ಯ ಧಾರಣೆ ಈಗಷ್ಟೇ ನೆರವೇರಿದೆ. ಡೆಫಿನೆಟ್ಲಿ ಈ ಒಂದು ಏನು ಸಂಭ್ರಮ ಇದೆ, ಇದು ಇಡೀ ಕನ್ನಡಿಗರಿಗೆ ನಾವು ಆಗಲೇ ಮಾತಾಡ್ತಾ ಇದ್ದೆ, ಒಂದು ಯುನೈಟಿಂಗ್ ಫ್ಯಾಕ್ಟರ್ ಆಗ್ತದೆ. ಮತ್ತು ನಾವು ನಮ್ಮ ಜೀವನದಲ್ಲಿ ಈ ಥರ ಒಂದು ರಾಯಲ್ ವೆಡ್ಡಿಂಗ್ ನೋಡಿದ್ವಿ, ನಿಜವಾಗ್ಲೂ ರಾಯಲ್ ವೆಡ್ಡಿಂಗ್, ಸುಮ್ಮನೆ ಬಾಯಲ್ಲಿ ಹೇಳುವಂಥದ್ದಲ್ಲ. ರಾಯಲ್ ಫ್ಯಾಮಿಲಿಗಳು, ರಾಜಮಂತಂದವರು ಮದುವೆ ಆಗೋದನ್ನು ನಾವು ನೋಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲ ನಮ್ಮ ಕಣ್ಣಿಗೆ ಸಿಗತ್ತಾ? ಏನು ಈಗ ಸುವರ್ಣ ನ್ಯೂಸ್ ಇದೆ, ನಮ್ಮ ವಾಹಿನಿಯ ಮೂಲಕ ಕಾಣ್ತಿರೋಂಥ, ನಿಜವಾಗ್ಲೂ ಬಹಳ ಖುಷಿ ಆಗೋದು, ಬಹಳ ಹೆಮ್ಮೆ ಆಗುತ್ತೆ. ಮತ್ತು ಎರಡು ಮೂರು ವಿಷಯಗಳು ನಾವು ಬೆಳಗಿಂದ ಮಾತಾಡ್ತಿದ್ವಿ. ಒಂದೇನಂತಂದರೆ, ಏನು ಯುವಕರಿದ್ದಾರೆ ಅವರು ಈಗ ಎಲ್ಲೋ ಸ್ವಲ್ಪ ಮದುವೆ ಬೇಡ, ನಾವು ಸೆಟ್ಲ್ ಆಗೋಣ, ಲೇಟಾಗಿ ಮದುವೆ ಆಗೋಣ, ಅಥವಾ ಲಿವ್ ಇನ್ ರಿಲೇಷನ್ಶಿಪ್, ಈ ವಿಷಯಗಳೆಲ್ಲ ಈಗ ಶುರುವಾಗ್ತದೆ ಮಾಡರ್ನ್ ಕಾಲದಲ್ಲಿ. ಈ ಒಂದು ಮದುವೆಯನ್ನು ನೋಡಿ ಅವರು ಸ್ಫೂರ್ತಿ ತಗೊಂಡು ಬೇಗ ಜೀವನದಲ್ಲಿ ಸೆಟ್ಲಾಗಿ, ಮದುವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಒಂದು ಆಯಾಮ, ಒಂದು ತಿರುವು ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಅಂತ ಹೇಳಿ ಒಂದು ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಕೂಡ ಹೋಗ್ತಿದೆ ಅಂತ ನನಗೆ ಅನ್ಸುತ್ತೆ. ಅದ್ಭುತ. ಸೋಮಯ್ಯಜಿಯವರೇ, ಮಾಂಗಲ್ಯ ಧಾರಣೆ ಈಗಷ್ಟೇ ನೆರವೇರಿರುವಂಥದ್ದು, ಏನು ಹೇಳ್ತೀರಾ ಈ ಶುಭ ಸಂದರ್ಭದಲ್ಲಿ? ರಾಯಲ್ ಏನು ಮೈಸೂರು ಸಂಸ್ಥಾನದಲ್ಲಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಈಗ ನಡೆದಿದೆ. ಇದು ಎಲ್ಲ ನಮ್ಮ ಸುವರ್ಣ ವಾಹಿನಿಯವರು ಕಣ್ಣಿಗೆ ಕಟ್ಟತಕ್ಕಂಥ ಕಾರ್ಯಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಹಿಂದೆ ಇದೆ ಪ್ರಭುತ್ವದಲ್ಲಿ, ಇದು ಅಂಶದಲ್ಲಿ ಬೇಕಾದಷ್ಟು ಮದುವೆಗಳು ಭಾಳ ವಿಜೃಂಭಣೆಯಿಂದ ನಡೆದಿದೆ. ಇವತ್ತು ಅಷ್ಟೇ ವಿಜೃಂಭಣೆಯಿಂದ ಶಾಸ್ತ್ರ ವಿಹಿತವಾಗಿ ಕಾರ್ಯಕ್ರಮ ನಡೆದಿದೆ. ನಮ್ಮ ಸುವರ್ಣವಾಹಿಯವರು ಕೂಡ, ಜನ ಪ್ರತಿಯೊಬ್ಬರು ಕೂಡ ಅವರು ಮನೆಯಲ್ಲೇ ಕೂತ್ಕೊಂಡು ನೋಡತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಇಂಥ ವೈಭವವಾದಂಥ ಮದುವೆಯನ್ನು ಕನ್ನಡಿಗರು ಇದು ನೋಡೋದಕ್ಕೆ ಅವಕಾಶ ಇತ್ತೇ ಅನ್ನತಕ್ಕಂಥ ಒಂದು ಪ್ರಶ್ನೆ. ಏಕೆಂದರೆ ಮಹಾರಾಜರ ಮದುವೆಯನ್ನು ಯಾರು ಹೋಗಿ ನೋಡೋಕ್ಕೆ ಸಾಧ್ಯ? ಸಾಧ್ಯವಿಲ್ಲ, ಮಹಾರಾಜರು ನಮ್ಮನ್ನು ಆಮಂತ್ರಿಸ್ತಾರೆಯೇ ಅವರು ಅನ್ನತಕ್ಕಂಥ ಒಂದು ಪ್ರಶ್ನೆ ಇತ್ತು. ಆದರೆ ಇಲ್ಲಿ ಪ್ರತಿಯೊಬ್ಬ ಜನರು ಕೂಡ, ಪ್ರತಿಯೊಬ್ಬ ವ್ಯಕ್ತಿಯು ಅವರ ಮನೆಯಲ್ಲೇ ಸುವರ್ಣವಾಹಿನಿ ಮುಖಾಂತರ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಇದು ತುಂಬ ಸಂತೋಷವಾದಂಥ ವಿಚಾರ. ಈ ವಿಜೃಂಭಣೆಯಾದ ಕಾರ್ಯಕ್ರಮವನ್ನು ಕಣ್ಣಲ್ಲಿ ಕಟ್ಟಿಕೊಳ್ತಕ್ಕಂಥದ್ದು ಒಂದು ವಿಶೇಷವಾದ ಒಂದು ಸುದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ. ಈಗ ಮಾಂಗಲ್ಯ ಧಾರಣೆ ಮುಗಿದಿರುವಂತಹದ್ದು, ಗುರು ಹಿರಿಯರು ಆಶೀರ್ವದಿಸ್ತಾ ಇದ್ದಾರೆ, ಇದರ ಜೊತೆಗೆ ಮೈಸೂರಿನ ಜನತೆ ನೂತನ ವಧುವರರನ್ನು ಆಶೀರ್ವದಿಸೋದಕ್ಕೆ ಒಂದು ಅವಕಾಶವೂ ಕೂಡ ಇದೆ. ವಾಹನದ ಮೂಲಕ, ವಾಹನದಲ್ಲಿ ಇಬ್ಬರು ದಂಪತಿಗಳು ಇಡೀ ಅರಮನೆಯ ಆಂಗಣ ಏನಿದೆ, ಆ ಒಂದು ವ್ಯಾಪ್ತಿ ಏನಿದೆ, ಅಲ್ಲಿ ಮೆರವಣಿಗೆ ಹೊರಡ್ತಾರೆ. ಸೊ ಆ ಸಂದರ್ಭದಲ್ಲಿ ಮೈಸೂರಿನ ಜನತೆ ನೂತನ ವಧುವರರನ್ನು ಆಶೀರ್ವದಿಸಬಹುದು, ನೂತನ ರಾಜ ಮತ್ತು ರಾಣಿಯನ್ನು ನೋಡಬಹುದು.